ಎಲ್ರಿಗೂ ನಮಸ್ತೆ ಇವತ್ತಿನ ವೀಡಿಯೋದಲ್ಲಿ ಯುಗಾದಿ ಹಬ್ಬದ ಸ್ಪೆಷಲ್ ಬೇಳೆ ಹೋಳಿಗೆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಪಾಕನ ತೆಗೆದೆ ಡೈರೆಕ್ಟಾಗಿ ತುಂಬ ಸುಲಭವಾಗಿ ಹೋಳ್ಗೆನ ಮಾಡೋದು ಹೇಗೆ ನೋಡೋಣ ಬನ್ನಿ ಮೊದಲಿಗೆ ಎರಡು ಕಪ್ಪಷ್ಟು ಮೈದಾನ ತೊಗೊಂಡಿದ್ದೀನಿ ಈ ಕಪ್ಪಲ್ಲಿ ಮೆಸರ್ ಮಾಡಿ ಎರಡು ಕಪ್ಪು ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಜೊತೆಗೆ ಒಂದು ಚಿಟಕಿಯಷ್ಟು ಹಳದಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಾದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಹಿಟ್ಟನ್ನು ಒಂದೇ ಸಲ ನೀರು ಹಾಕಿದ್ರೆ ಹದ ಬರೋಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ನೀಟಾಗಿ ಕಲಸಿ ಉಂಡೆಯಾಗಿ ಮಾಡಿಕೊಳ್ಬೇಕು ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಮಿದಿಬೇಕು ಹಿಟ್ಟನ್ನು ಈ ರೀತಿ ಎಣ್ಣೆನ ಹಾಕಿ ಮಿದಿಯೋದ್ರಿಂದ ಅಂಟಲ್ಲ ಇಟ್ಟು ನೀಟಾಗಿ ಸಾಫ್ಟಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾಕ್ತೀವಿ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ ಕಟ್ಟಾಗಲ್ಲ ಎಲ್ಲೂ ಮಿದಿಯುವಾಗ ಕೈಗೆ ಅಂಟಬಾರ್ದು ಅಲ್ಲಿ ತನಕ ಮಿದಿಬೇಕು ನೋಡಿ ಈ ರೀತಿ ಹಿಟ್ಟನ್ನು ಈ ರೀತಿ ತಗೊಳ್ಳುವಾಗ ತಕ್ಷಣ ಕಟ್ಟಾಗಬಾರ್ದು ಈ ರೀತಿ ಸ್ಟಿಕ್ಕಿಯಾಗಿ ಬರಬೇಕು ಆಗ ಹಿಟ್ಟು ಚೆನ್ನಾಗಿ ನಾದಿದೆ ಅಂತ ಈಗ ಇದನ್ನು ಒಂದು ಬೌಲ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದರೊಳಗಡೆ ಹಿಟ್ಟನ್ನು ಇಟ್ಟು ಮತ್ತು ಅದರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಇದು ಡ್ರೈ ಆಗಬಾರ್ದು ಅಂತ ಒಂದು ಪ್ಲೇಟ್ನ ಕವರ್ ಮಾಡಿ ನಾಲ್ಕರಿಂದ ಐದು ಗಂಟೆ ಎತ್ತಿಡ್ತಾಯಿದ್ದೀನಿ ಈ ರೀತಿ ಎತ್ತಿಡೋದ್ರಿಂದ ಹಿಟ್ಟು ಚೆನ್ನಾಗಿ ಬೆಳೆಯುತ್ತೆ ಸಾಫ್ಟಾಗಿ ಬರುತ್ತೆ ನೆಕ್ಸ್ಟು ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಕಪ್ಪಷ್ಟು ಕಡಲೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ನೀಟಾಗಿ ವಾಶ್ ಆದ ನಂತರ ಆ ನೀರನ್ನು ಆಚೆಗೆ ಚೆಲ್ಲಿ ಮತ್ತೆ ಬೇರೆ ನೀರನ್ನ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿಡಬೇಕು ಚೆನ್ನಾಗಿ ಹದಿನೈದು ನಿಮಿಷ ಆಗಿದೆ ಚೆನ್ನಾಗಿ ನೆನೆದಿದೆ ಈ ರೀತಿ ನೆನೆಸೋದ್ರಿಂದ ಬೇಳೆ ಸಾಫ್ಟಾಗಿ ಬೇಯುತ್ತೆ ಈಗ ಇದನ್ನು ಒಂದು ಕುಕ್ಕರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಬೇಳೆನ ಒಂದು ಕುಕ್ಕರ್ನಲ್ಲಿ ಹಾಕ್ಕೊಂಡು ಎರಡು ಕಪ್ಪು ಬೇಳೆಗೆ ನಾನಿಲ್ಲಿ ನಾಲ್ಕು ಕಪ್ಪಷ್ಟು ನೀರನ್ನು ಇದ್ದೀನಿ ಈಗ ಲಿಡ್ಡನ್ನ ಕ್ಲೋಸ್ ಮಾಡಿ ಹತ್ತಿರ ಒಂದು ನಾಲ್ಕರಿಂದ ಐದು ವಿಜಲ್ ಬರ್ಸಬೇಕು ಕುಕ್ಕರ್ ಸ್ವಲ್ಪ ದೊಡ್ಡದಾಗಿ ಲಾಂಗ್ ವಿಜಲ್ ಬಂದರೆ ಮೂರರಿಂದ ನಾಲ್ಕು ಸಾಕು ಸಣ್ಣ ಕುಕ್ಕರ್ ಆದರೆ ಒಂದು ನಾಲ್ಕರಿಂದ ಐದು ಹಾಕ್ಸಿದ್ರೆ ಸಾಕು ಸಾಫ್ಟಾಗಿ ಬರುತ್ತೆ ವಿಷಲ್ ಆರಬೇಕು ಸಂಪೂರ್ಣವಾಗಿ ತಣ್ಣಗಾದ ನಂತರನೇ ಲಿಡ್ಡನ್ನು ಓಪನ್ ಮಾಡಬೇಕು ನೋಡಿ ಈ ರೀತಿ ಬೆಂದಿದೆ ಸಾಫ್ಟಾಗಿ ಬೆಂದಿದೆ ಈಗ ಇದನ್ನು ಸೋದಿಸ್ಕೋಬೇಕು ರಸ ಮತ್ತು ಬೇಳೆ ಎರಡನ್ನೂ ಸಪ್ರೇಟ್ ಮಾಡಬೇಕು ಬೇಳೆ ಮಾತ್ರ ಯೂಸ್ ಮಾಡಿಕೊಳ್ಬೇಕು ರಸನ ಸಾಂಬಾರು ಮಾಡೋಕ್ಕೆ ಯೂಸ್ ಮಾಡ್ಬೋದು ಚೆನ್ನಾಗಿ ಬರುತ್ತೆ ನೆಕ್ಸ್ಟು ನಾನಿಲ್ಲಿ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ ಅದಕ್ಕೆ ಬೇಳೆನ ಇದ್ದೀನಿ ಬೇಳೆನ ರುಬ್ಬಿಲ್ಲ ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀನಿ ಅದೇ ಕಪ್ನಲ್ಲಿ ನಾನು ಎರಡು ಕಪ್ಪಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಬೇಳೆನ ತೊಗೊಂಡಿದ್ದಂಥ ಕಪ್ಪಲ್ಲೇ ಮೆಸರ್ ಮಾಡ್ತಾ ಇರೋದು ಮತ್ತು ಮೂರು ಕಪ್ಪು ಬೆಲ್ಲನ ತೊಗೊಂಡಿದ್ದೀನಿ ಬೆಲ್ಲದಲ್ಲಿ ಕಸ ಇರುತ್ತೆ ಸ್ವಲ್ಪ ನೀರನ್ನು ಹಾಕಿ ಜಿನಗಿಸ್ಕೊಂಡು ಸೋದಿಸ್ಕೊಂಡ್ರೆ ಒಳ್ಳೆಯದು ಇದು ಬೆಲ್ಲ ಚೆನ್ನಾಗಿದೆ ಹಾಗಾಗಿ ನಾನು ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀನಿ ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಕೂಡ ನೀರು ಹಾಕಬಾರ್ದು ಹಾಗೇ ಮಿಕ್ಸ್ ಮಾಡ್ಕೊಳ್ಬೇಕು ಬೆಲ್ಲ ಕರಗಿ ಸಂಪೂರ್ಣವಾಗಿ ಅದೇ ನೀರು ಬಿಡುತ್ತೆ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನೋಡಿ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಬೆಲ್ಲ ಸಂಪೂರ್ಣವಾಗಿ ಕರಗಿ ನೀರಾಗಿದೆ ಈಗ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡದೆ ನಿಧಾನವಾಗಿ ತಿರುಗಿಸ್ತಾನೆ ಇದ್ದರೆ ಗಟ್ಟಿಯಾಗ್ತಾ ಬರುತ್ತೆ ಇಡೀ ಇಡೀ ಬೇಳೆ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಗಟ್ಟಿಗೆ ಆಗ್ತಾ ಆಗ್ತಾ ಫುಲ್ಲು ಸಾಫ್ಟ್ ಆಗುತ್ತೆ ಕಾಣಿಸಲ್ಲ ಹಾಗಾಗಿ ಏನು ತೊಂದರೆ ಇಲ್ಲ ಒಂದು ವೇಳೆ ತುಂಬ ಗಟ್ಟಿ ಇದೆ ಬೇಳೆ ಅಂತಂದರೆ ನೀವು ರುಬ್ಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು ನೀರು ಹಾಕ್ಬಾರ್ದು ರುಬ್ಬುವಾಗ ಹಾಗೆ ರುಬ್ಕೊಳ್ಬೇಕು ಈಗ ಇದಕ್ಕೆ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕ್ತಾ ಇದ್ದೀನಿ ಏಲಕ್ಕಿ ಪೌಡರ್ನ ಹಾಕಿ ಮತ್ತೆ ಕಲಿಸ್ತಾ ಇದ್ದೀನಿ ಕೈ ಬಿಡ್ದೇ ಕಲಿಸ್ತಾನೆ ಇರಬೇಕು ಇಲ್ಲ ಅಂತಂದರೆ ತಳ ಹಿಡಿದು ಬಿಡುತ್ತೆ ಈಗ ಆಲ್ಮೋಸ್ಟ್ ಗಟ್ಟಿಯಾಗಿದೆ ಹದ ಕೂಡ ಬಂದಿದೆ ಚೆನ್ನಾಗಿ ಸ್ವಲ್ಪ ನೀರಿನ ಅಂಶ ಇದ್ದಾಗಲೇ ಫ್ಲೇಮ್ನ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು ತಣ್ಣಗಾಗ್ತಾ ಆಗ್ತಾ ಅದು ಗಟ್ಟಿಯಾಗುತ್ತೆ ಜೊತೆಗೆ ಸಾಫ್ಟ್ ಬರುತ್ತೆ ಒಂದು ವೇಳೆ ಫುಲ್ ಡ್ರೈ ಮಾಡಿ ಫ್ಲೇಮ್ನ ಆಫ್ ಮಾಡಿದ್ರೆ ತಣ್ಣಗಾಗ್ತಾ ಫುಲ್ ಡ್ರೈ ಆಗಿಬಿಡುತ್ತೆ ಜೊತೆಗೆ ಉಡಿ ಉಡಿ ಆಗುತ್ತೆ ಊರ್ಣ ಉಂಡೆ ಬರಲ್ಲ ಕಡಲೇಬೇಳೆ ನೀರನ್ನು ಜಾಸ್ತಿ ಹೇಳ್ಕೊಳ್ಳೋದ್ರಿಂದ ಸ್ವಲ್ಪ ನೀರಿನ ಅಂಶ ಇದ್ದಾಗಲೇ ಫ್ಲೇಮ್ನ ಆಫ್ ಮಾಡಬೇಕು ನೋಡಿ ತಣ್ಣಗಾದ ನಂತರ ಈ ರೀತಿ ಆಗಿದೆ ಸಂಪೂರ್ಣವಾಗಿ ತಣ್ಣಗಾಗಬೇಕು ಸಂಪೂರ್ಣವಾಗಿ ತಣ್ಣಗಾದ ಮೇಲೆ ಉಂಡೆ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಫುಲ್ಲು ಡ್ರೈ ಆಗಿದೆ ಈಗ ಇದನ್ನು ಉಂಡೆ ಮಾಡುವಾಗ ಕೈಗೆ ಅಂಟಬಾರ್ದು ಆಗ ಊರಣ ಪರ್ಫೆಕ್ಟಾಗಿ ಬಂದಿದೆ ಅಂತ ಅನಿಸುತ್ತೆ ನೋಡಿ ಈ ರೀತಿ ಸಾಫ್ಟಾಗಿ ಬಂದಿದೆ ಒಂದು ವೇಳೆ ಊರಣ ಕೈಗೆ ಅಂಟಿದ್ರೆ ಹೋಳಿಗೆ ನೀಟಾಗಿ ಬರಲ್ಲ ತವಾದ ಮೇಲೆ ಹಾಕಿದ ತಕ್ಷಣ ಎಲ್ಲ ಬಿಡುತ್ತೆ ಈಗ ನೆಕ್ಸ್ಟು ನಾನಿಲ್ಲಿ ಹಿಟ್ಟನ್ನು ಕಲಸಿ ಇಟ್ಟಿದ್ದೆ ಒಂದು ಐದು ಗಂಟೆಗಳ ಕಾಲ ಎತ್ತಿಟ್ಟಿದ್ದೆ ಚೆನ್ನಾಗಿ ಬೆಳೆದಿದೆ ಸಾಫ್ಟಾಗಿ ಕೂಡ ಬಂದಿದೆ ನೆಕ್ಸ್ಟ್ ಒಂದು ಬಾಳೆ ಎಲೆನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಬಾಳೆ ಎಲೆ ಇಲ್ಲಾಂದರೆ ಬಟರ್ ಪೇಪರ್ನ ಯೂಸ್ ಮಾಡ್ಕೊಳ್ಬೋದು ಬಟರ್ ಪೇಪರ್ ಕೂಡ ಇಲ್ಲಾಂದರೆ ಆಯಿಲ್ ಕವರ್ನ ಕಟ್ ಮಾಡಿ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಚೆನ್ನಾಗಿ ಬರುತ್ತೆ ಈಗ ಮೀಡಿಯಮ್ ಸೈಜ್ದು ಉಂಡೆಗಳನ್ನ ಮಾಡಿಕೊಂಡು ಈ ರೀತಿ ಫ್ಲ್ಯಾಟ್ ಮಾಡ್ಕೋಬೇಕು ಈ ರೀತಿ ಫ್ಲ್ಯಾಟ್ ಆದ ನಂತರ ಹೂರಣನ ತಗೊಂಡು ಅದನ್ನು ಕೂಡ ಹಿಟ್ಟನ್ನು ತಗೊಂಡಿದ್ದಂಥ ಸೈಜಲ್ಲೇ ತೊಗೊಳ್ಬೇಕು ತೊಗೊಂಡು ಅದನ್ನು ಕೂಡ ಈ ರೀತಿ ಉಂಡೆ ಮಾಡಿಕೊಂಡು ಮಧ್ಯದಲ್ಲಿ ಇಟ್ಟು ಹಿಟ್ಟನ್ನು ಅದರ ಮೇಲ್ಗಡೆ ರೋಲ್ ಮಾಡಬೇಕು ಈ ರೀತಿ ಹಿಟ್ಟಿಂದ ಎಲ್ಲದನ್ನು ಕವರ್ ಮಾಡಿ ಹೂರಣನ ಮತ್ತೆ ಅದನ್ನು ಪ್ಲಾಟ್ ಮಾಡ್ತಾ ಹೋಗಬೇಕು ಇಟ್ಟು ಸ್ವಲ್ಪ ಜಾಸ್ತಿ ಆಯಿತು ಹೂರ್ಣಗಿಂತ ಅಂದರೂ ಅದನ್ನು ಕಟ್ ಮಾಡಿ ಮತ್ತೆ ವಾಪಸ್ಸು ಪಾತ್ರೆನಲ್ಲಿ ಹಾಕ್ಕೊಳ್ಬೋದು ಸ್ವಲ್ಪ ಕೈಗೆ ಎಣ್ಣೆನ ಸವರಿ ಇದನ್ನು ತಟ್ಟಬೇಕು ಆಗ ಈಸಿ ಆಗುತ್ತೆ ಕೈ ಗಂಟಲ ಈಗ ನೆಕ್ಸ್ಟು ನಾನಿಲ್ಲಿ ಒಂದು ತವನ ಬಿಸಿ ಇಟ್ಟಿದ್ದೀನಿ ಚೆನ್ನಾಗಿ ಬಿಸಿಯಾಗಿರಬೇಕು ಬಿಸಿ ಆದ ನಂತರನೇ ಹಾಕಬೇಕು ಈಗ ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ಬಾಳೆ ಎಲೆ ಸಮೇತ ಈ ರೀತಿ ಹಾಕಿ ಒಂದು ಎರಡು ಸೆಕೆಂಡ್ ಹಾಗೆ ಬಿಟ್ಬಿಟ್ಟು ನಿಧಾನವಾಗಿ ಬಿಡಿಸ್ಬೇಕು ಆಗ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಈಗ ಎರಡು ಕಡೆ ತಿರುಗಿಸಿ ತಿರುಗಿಸಿ ಬೇಯಿಸ್ಬೇಕು ತುಂಬ ಟೈಮ್ ತಿರುಗಿಸ್ಬಾರ್ದು ತುಂಬ ಒರಟಾಗ್ಬಿಡುತ್ತೆ ಹೋಳಿಗೆ ಎರಡರಿಂದ ಮೂರು ಟೈಮ್ ತಿರುಗಿಸಿ ತಿರುಗಿಸಿ ಬೇಯಿಸೋದ್ರಿಂದ ಸಾಫ್ಟಾಗಿ ಬರುತ್ತೆ ಈಗ ಇದಕ್ಕೆ ತುಪ್ಪನ ಸೌರ್ಕೊಳ್ಬೇಕು ಮೇಲುಗಡೆ ಎರಡು ಕಡೆಗೂ ತುಪ್ಪ ಸವರ್ಕೊಂಡು ಬೇಯಿಸ್ಬೇಕು ರೆಡಿಯಾಗಿದೆ ಹೋಳಿಗೆ ತುಂಬ ಈಸಿ ಕೂಡ ಕಷ್ಟ ಏನಿಲ್ಲ ಪಾಕನ ತೆಗಿದೆ ಆರಾಮಾಗಿ ಮಾಡ್ಕೊಳ್ಬೋದು ಹೂರ್ಣನ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಹೋಳಿಗೆನ ಹೊತ್ಕೊಳ್ಬೋದು ಹೂರ್ಣ ಮತ್ತು ಹಿಟ್ಟನ್ನು ಎರಡನ್ನೂ ಕಲಿಸಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸಾಕು ಬೇಕು ಅಂದಾಗ ಬಿಸಿ ಬಿಸಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು